ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಗೈಸ್, ನಾ ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಸಂಡೇ ನನ್ನ ಹುಡ್ಬಿ ಬಂದು ಮಟನ್ ತಗೊಂಬಂದಿದ್ರು, ಹಾಗೆ ತಲೆ ಕಾಲುದು ಸ್ವಲ್ಪ ಮಟನ್ ತಗೊಂಬಂದಿದ್ರು. ಸೊ ನಾವಿಬ್ಬರೇ ಇದ್ವಿ ಅಲ್ವಾ, ಹಾಗಾಗಿ ಸ್ವಲ್ಪನೇ ತೊಗೊಂಡು ಬಂದಿದ್ರು. ಒಂದು ಹಾಫ್ ಆಫ್ ಕೆ ಜಿ ತೊಗೊಂಬಂದಿದ್ರು ಮಟನ್, ಒಂದು ಹಾಫ್ ಕೆ ಜಿ, ತಲೆ ಕಾಲು ಹಾಫ್ ಕೆ ಜಿ. ಇವಾಗ ನಾನು ಮಟನ್ ಮಾಡೋದಕ್ಕೆ ಫಸ್ಟು ಕುಕ್ಕರ್ಗೆ ಮಟನ್ ಎಲ್ಲ ಹಾಕಿಬಿಟ್ಟು ಅರಿಶಿನ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕಿ ಬೇಯೋದಕ್ಕಿಟ್ಟೆ. ಅದು ಬೇಯೋದ್ರಷ್ಟರಲ್ಲಿ ಮಸಾಲ ಎಲ್ಲ ರುಬ್ಕೊಂಬಿಡೋಣ ಅಂತ ಕೊಬ್ಬರಿಗೆ ಚಕ್ಕೆ ಲವಂಗ ಏಲಕ್ಕಿ ಕಾಳುಮೆಣಸು ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡೆ. ಮಾಮೂಲಿ ಎಲ್ಲರೂ ಮಸಾಲ ಮಾಡ್ಕೋತೀವಲ್ವಾ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಸಾಲ ರೆಡಿ ಮಾಡಿಕೊಂಡೆ. ಇದು ಎಳೆ ಮಟನ್ ಅಂತ ಹೇಳಿದರು ಅಂತೆ ಶಾಪಲ್ಲಿ. ಸೊ ನಾನು ಎರಡು ವಿಷಲ್ ಅಷ್ಟೇ ವಿಷಲ್ ಹೊಡೆಸ್ದೆ. ಏನಕ್ಕೆ ಅಂದರೆ ಎಳೆ ಮಟನು ಬೇಗ ಬೇಯುತ್ತೆ ಅಂತ. ಆ್ಯಕ್ಚುಲಿ ಅದು ಚೆನ್ನಾಗೇ ಬೆಂದಿತ್ತು, ಎರಡು ವಿಷಲ್ಗೇ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು ಅದು. ನಮ್ಮ ಚಿನ್ನಿನೂ ವಿಡಿಯೋ ಕಾಲ್ ಮಾಡಿದಾಳೆ, ಇವಾಗ ಪಪ್ಪ ಅಡುಗೆ ಮಾಡ್ತಾರೆ ಹೋಗಿ ಮಮ್ಮಿ ಕೂತ್ಕೋಬೇಕು ಅಂತ ಇದ್ಲು. ನನ್ನ ಹುಡ್ಬಿಗೆ ನಾನ್ ವೆಜ್ ತಿನ್ನೋಕ್ಕೆ ಮತ್ತು ಮಾಡೋಕ್ಕೆ ಅಂದರೆ ತುಂಬ ಇಷ್ಟ. ಇವತ್ತು ಸಂಡೇ ಮನೇಲಿದ್ರು ಅಲ್ವಾ, ಹಾಗೆ ಸ್ವಲ್ಪ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನ್ ವೆಜ್ ಮಾಡಬೇಕು ಅಂದರೆ ಸಖತ್ ಇಷ್ಟ, ಹಾಗೆ ನಾನ್ ವೆಜ್ ತಿನ್ನೋಕ್ಕೂ ತುಂಬಾ ಇಷ್ಟಪಡ್ತಾರೆ. ನಮ್ಮ ಚಿನ್ನಿ ನೋಡಿ ವಿಡಿಯೋ ಕಾಲಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಅಂತ. ಏನ್ ಚಿನ್ನಿ ನೋಡ್ಕ ಪಪ್ಪ ಮಾಡ್ತೈತಲ್ಲ ಕೆಲ್ಸ, ನೀ ಕುತ್ಕೋ ಹೋಗ್ ಮಮ್ಮಿ ಅನ್ಕೋತಾಳ. ನೋಡ್ಕಂತೀವಮ್ಮ ನಂಗ್ ಕುತ್ಕೋ ಹೋಗ ಅಂತಾಳೆ ಬಂದ್ರೆ. ಗೈಸ್, ಹಾಗೆ ನಾನು ಕಾಲು ತಂದಿದ್ರು ಅಲ್ವಾ, ಅದನ್ನು ಬೇಯಕ್ಕಿಟ್ಟಿದ್ದೆ. ಇವಾಗ ಅದನ್ನ ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ಟು ಕಾಲು ಸೂಪರ್ ಮಾಡಿದ್ರು ಆಲ್ರೆಡಿ. ನೋಡೋದೇನು ಗೊತ್ತಾ, ಮಟನ್ ಕೂಡ ವಿಜುವಲ್ ಬಂದಿತ್ತು. ಸೊ ಹಂಗಾಗಿ ಅದನ್ನು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಕ್ಕಿಟ್ಟಿದ್ದಾರೆ. ಮಟನ್ ಸಾಂಬಾರ್ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಆವಾಗವಾಗ ಈ ಥರ ಮಾಡ್ತಾ ಇರ್ತಾರೆ ಮನೇಲಿದ್ದಾಗ, ಒಂದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಾವಿಬ್ಬರೇ ಇದ್ವಿ ಅಲ್ವಾ, ಅದಕ್ಕೆ ಹಾಫ್ ಕೆ ಜಿ ತೊಗೊಂಬಂದಿದ್ರು ಮಟನ್ನು. ನಮ್ಮ ಕಂಟಿ ಮಾಮಗೆ ಚಿಕನ್ಗಿಂತ ಜಾಸ್ತಿ ಮಟನ್ನೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ಸ್ವಲ್ಪನೇ ಮಟನ್ ತೊಗೊಂಬಂದಿದ್ರು ಇವತ್ತು, ಹಾಗೆ ತಲೆ ಕಾಲು ಇದನ್ನು ತೊಗೊಂಬಂದಿದ್ರು. ಅದನ್ನು ಮಾಡಿದ್ದಾರೆ ಇವಾಗ, ಚಿಕ್ಕ ಇದು ಮಟನ್ ಪೀಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಖಾರದ ಪುಡಿ, ಮಸಾಲ ಏನು ಐಟಮ್ ಇದೆ ಎಲ್ಲ ಹಾಕ್ಬಿಟ್ಟು ಕುದಿಯಕ್ಕೆ ಇಟ್ಬಿಟ್ರು ಇವಾಗ. ಗೈಸ್, ಇದು ಮಟನ್ನು ನಾವು ಸಾಂಬಾರ್ ಥರ ಮಾಡ್ತಾ ಇದ್ದೀವಿ. ಚಿಕನ್ ಆದರೆ ಫ್ರೈ ಮಾಡ್ಕೊಳ್ತೀವಿ, ಇದು ಮಟನ್ ಅಲ್ವಾ, ಸಾಂಬಾರ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಟನ್ ಸಾಂಬಾರ್ ಮಾಡಿದ್ವಿ. ಹಾಗೆ ಇದಕ್ಕೆ ಮಟನ್ ಸಾರಿಗೆ ರಾಗಿ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ನಾನು ಇವಾಗ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಒಂದು ಕಡೆ ರೈಸ್ಗೂ ಇಟ್ಟಿದ್ದೀನಿ ಆಲ್ರೆಡಿ, ರೈಸ್ ಹಾಕ್ತಾ ಇದೆ. ಹಾಗೆ ನಾನು ಉಬ್ಬಿ ಬಂದುಬಿಟ್ಟು ಮಟನ್ ಸಾಂಬಾರ್ ಹಾಗೆ ತಲೆ ಕಾಲ್ದು ಫ್ರೈ ಆಗಲೇ ಮಾಡೇ ಬಿಟ್ಟರು. ಇವಾಗ ಇನ್ನೇನು ನಾನು ರೈಸ್ ಮತ್ತು ರಾಗಿ ಮುದ್ದೆ ಮಾಡಬೇಕು. ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಮಾಡೋದಕ್ಕೆ. ಇವಾಗ ಒಂದು ಸೈಡು ರಾಗಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನೀರನ್ನ ಎತ್ತಿಟ್ಟೆ. ಇವತ್ತು ನಾನು 4 ರಾಗಿ ಮುದ್ದೆ ಮಾಡಿದ್ದೆ. ಗೈಸ್, ಇವಾಗ ಒಂದು ಚಮ್ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಯಾವಾಗಲೂ ಜೋಳದ ಮುದ್ದೆ ಯಾವ ರೀತಿ ಮಾಡ್ತೀನಲ್ವೋ ಅದೇ ರೀತಿ ಮಾಡ್ತೀನಿ, ಆದರೆ ಸ್ವಲ್ಪ ಇದು ರಾಗಿ ಮುದ್ದೆ ಗಟ್ಟಿಯಾಗಿ ಮಾಡಬೇಕು. ನಾನೊಂದು 10 ಮಿನಿಟ್ಸ್ ಇದನ್ನ ಚೆನ್ನಾಗಿ ಹಿಟ್ಟನ್ನ ಬೇಯಿಸ್ಕೊಂಡೆ. ಬೇಯಿಸಿದ್ದಾದಮೇಲೆ ಅದನ್ನು ಗ್ಯಾಸ್ ಮೇಲೆ ಹಾಗೆ ಬಿಟ್ಟಿದ್ದೆ ಒಂದು 5 ಮಿನಿಟ್ಸು. ಅದಾಗಿದ್ಮೇಲೆ ನಾನು ಮುದ್ದೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಜೋಳದ ಮುದ್ದೆ ಆದರೆ ಸ್ವಲ್ಪ ಮೆತ್ತಗಿದ್ರೂ ಚೆನ್ನಾಗಿರುತ್ತೆ, ರಾಗಿ ಮುದ್ದೆ ಮೆತ್ತಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಕೈಗೆಲ್ಲ ಅಂಟುತ್ತೆ.
ಅದಕ್ಕೆ ನಾವು ಇದನ್ನ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು. ಸೊ ಹಂಗಾಗಿ ಗಟ್ಟಿ ಫುಲ್ ಗಟ್ಟಿ ಮಾಡಿರಲಿಲ್ಲ, ಒಂದು ಮೀಡಿಯಮ್ ಆಗಿ ಮಾಡಿದ್ದೆ. ಹಾಗೆ ರೈಸ್ ಕೂಡ ರೆಡಿ ಆಯಿತು. ಗೈಸ್, ನಾನು ರಾಗಿ ಮುದ್ದೆ ಜಾಸ್ತಿ ಮಾಡಲ್ಲ, ನಾನು ಯಾವಾಗಲೂ ಜೋಳದ ಮುದ್ದೆ, ಜೋಳದ ರೊಟ್ಟಿನೇ ಜಾಸ್ತಿ ಮಾಡೋದು. ಈ ಥರ ಮಟನ್ನು ಚಿಕನ್ನು ಅಂದರೆ ರಾಗಿ ಮುದ್ದೆ ಟೇಸ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಇವತ್ತು ನಾನು ರಾಗಿ ಮುದ್ದೆ ಮಾಡೋಣ ಅಂದ್ಕೊಂಡ್ಬಿಟ್ಟು ರಾಗಿ ಮುದ್ದೆನ ಮಾಡ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಕುದೀತಾ ಇದೆ ರಾಗಿ ಹಿಟ್ಟು. ಇವಾಗ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಕೂಡಿಸ್ಬಿಟ್ಟು ಮುದ್ದೆ ಕಟ್ಟಿದೆ. ಅದು ನಾನು ಯೂಶ್ವಲಿ ಜೋಳದ ಮುದ್ದೆ ಹೆಂಗೆ ಮಾಡ್ತೀನಲ್ವಾ ಅದೇ ರೀತಿಯೇ ಪ್ರೊಸೀಜರಲ್ಲೇ ಮುದ್ದೆನೂ ತಟ್ಟಿದೆ. ಇವಾಗ ಸಾಂಬಾರು ಎಲ್ಲ ರೆಡಿ ಆಯಿತು, ರೈಸ್ ರೆಡಿ ಆಯಿತು, ಹಾಗೆ ಮುದ್ದೆ ಕೂಡ ಮಾಡಿದೆ. ರಾಗಿ ಮುದ್ದೆ ತಿನ್ನಕ್ಕೆ ಇಷ್ಟ, ಬಟ್ ಅದು ನಾವು ಜಾಸ್ತಿ ಮಾಡೋದಿಲ್ಲ, ನಾನ್ ವೆಜ್ ಮಾಡಿದಾಗ ಮಾತ್ರ ಮಾಡ್ತೀವಿ ಅಷ್ಟೆ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ಎನಿ ಟೈಮ್ ಎಲ್ಲ ಸಾಂಬಾರಿಗೂ ನಾನು ಜೋಳದ ಮುದ್ದೆನೇ ಯೂಶ್ವಲಿ ಮಾಡೋದು. ಆ್ಯಕ್ಚುಲಿ ಏನು ಅಂದರೆ ಬೆಂಗಳೂರು ಸೈಡ್ ಬರ್ರಿ ರಾಗಿ ಮುದ್ದೆನೇ ಜಾಸ್ತಿ ಚೆನ್ನಾಗಿ ಮಾಡೋದು. ಜೋಳದ ಮುದ್ದೆ ಅಂದರೆ ಕೆಲವ್ರಿಗೆ ಗೊತ್ತೇ ಇಲ್ಲ, ನಮ್ಮ ಉತ್ತರ ಕರ್ನಾಟಕ ಸೈಡ್ನವ್ರಿಗೆ ಮಾತ್ರ ಗೊತ್ತಾಗುತ್ತೆ ಜೋಳದ ಮುದ್ದೆ, ಜೋಳದ ರೊಟ್ಟಿ ಅಂದರೆ. ಇವಾಗ ಜಾಸ್ತಿ ನಾನು ಬೆಂಗಳೂರಿಗೆ ಬಂದಮೇಲೆ ರಾಗಿ ಹಿಟ್ಟಿನ ದೋಸೆ ಇಡ್ಲಿ ಹಾಗೆ ರಾಗಿ ಮುದ್ದೆ ರಾಗಿ ರೊಟ್ಟಿ ಮಾಡ್ತಾ ಇರ್ತೀನಿ. ಅದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಅಂತ ಇವಾಗ ಮಾಡ್ತಾ ಇರ್ತೀನಿ. ಓಕೆ ಗೈಸ್, ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಹಾಗೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.